ನಮಸ್ತೆ ಗೆಳೆರೆ ನಿಮಗೊಂದು ಯೋಗ ರಹಸ್ಯವನ್ನ ತಿಳಿಸುತ್ತೇನೆ ಬನ್ನಿ ತಲಕಾಡಿನಲ್ಲಿ ನಾವು ಕಿತ್ತಡಿಯ ನಡಿಗೆ ನಡೆಯುತ್ತಿರುವಾಗ ನಮ್ಮೊಡನೆ ಒಂದು ಜಂತುವಾದ ಈ ನಾಯಿ ಕಾಲಭೈರವ ಅನ್ಬೋದು ನಮ್ಮ ಜೊತೆ ಬಂತು ಏನು ದೈವ ಲಕ್ಷಣಗಳನ್ನು ಹೊಂದಿದೆ ತುಂಬಾ ಒಳ್ಳೆ ನಾಯಿ ನಾವು ಐದಾರು ಕಿಲೋಮೀಟರ್ ನಡೆದ್ರು ನಮ್ಮ ಜೊತೆ ಬಿಡಲೇ ಇಲ್ಲ ಇದು ಪಾಪ ಅದು ನಮ್ಮಿಂದ ಏನೂ ಬಯಸಲಿಲ್ಲ ಹೋಗ್ಲಿ ಬಿಸ್ಕೆಟ್ ಆಗಲೇ ಬರುತ್ತೆ ಅದಾದ್ರೆ ಬರುತ್ತೆ ನಾವೇ ಕೃತಜ್ಞತೆಯಿಂದ ನಮ್ಮ ಊಟವನ್ನು ಅದರ ಜೊತೆ ಹಂಚಿಕೊಂಡಿದ್ದು ನಿಜ ಆದರೆ ನಾವು ಊಟ ಮಾಡುವವರೆಗೂ ಏನನ್ನೂ ಬಯಸಲಿಲ್ಲ ನಮ್ಮ ಜೊತೆ ಮಾತ್ರ ಇದು ಬಿಡಲಿಲ್ಲ ಈ ನಾಯಿ ಇನ್ನೇನಪ್ಪ ನಾಯಿ ವಿಚಾರ ನಮಗೂ ಹಿಂಗಾಗತ್ತೆ ಅಂತ ಹೇಳ್ಬಿಡಿ ಈ ನಾಯಿ ಮೈಯನ್ನು ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ ತುಂಬ ಜೋರು ಉಸಿರಾಡ್ತಿದೆ ಈಗ ತಾನೇ ಓಡಿ ಬಂತು ನಾಯಿ ಏನಿದೆಲ್ಲ ಏನೇನೋ ಹೇಳ್ತಾ ಇದಾರಲ್ಲ ಅಂತ ತಿಳ್ಕೊಬೇಡಿ ಇದರ ಉಸಿರಿದೆಯಲ್ಲ ಬಾಯಿ ತೆಗೆದು ಆಡುತ್ತೆ ಹೇಗೆ ತುಂಬ ಪ್ರಾಣಾಯಾಮದಲ್ಲಿ ಕೆಲವು ಸಂತರು ಹೇಳಿಕೊಡುವಂತಹ ಅನೇಕ ವಿಧಗಳು ನೋಡಿ ಜೋರು ಉಸಿರಾಟ ಮಧ್ಯಮ ಉಸಿರಾಟ ಮತ್ತು ತುಂಬ ದೀರ್ಘ ಉಸಿರಾಟ ನೋಡಿ ಹೀಗೆ ಜೋರು ಉಸಿರಾಟ ಆಗ್ತದೆ ನಿಮಗೆ ಒಂದು ತಿಳಿದಿರಲಿ ಯೋಗದಲ್ಲಿ ಅನೇಕ ಆಸನಗಳು ಪ್ರಾಣಿಗಳ ಹೆಸರಲ್ಲಿದೆ ಬಕಾಸನ ಊಷ್ರಾಸನ ಅಂದರೆ ಒಂಟೆ ಹೀಗೆ ವೃಕ್ಷದ ಹೆಸರಲ್ಲೂ ಇದೆ ಪ್ರಾಣಿಗಳ ಹೆಸರಲ್ಲಿ ಸಿಂಹಾಸನ ಅಂತ ಒಂದಿದೆ ಹೀಗೆ ಅನೇಕ ಹೆಸರುಗಳು ಬರುತ್ತೆ ಅಂದರೆ ಪ್ರಾಣಿಯನ್ನು ನೋಡಿ ಕಲಿತ ಆಸನಗಳು ಅಂತ ಇನ್ನು ಪ್ರಾಣಾಯಾಮದಲ್ಲಿ ನೋಡಿ ಎಷ್ಟು ಜೋರಾಗಿ ಉಸಿರಾಡ್ತದೆ ಪ್ರಾಣಾಯಾಮದಲ್ಲಿ ಕೂಡ ಪ್ರಾಣಿಗಳಿಂದನೇ ಕಲ್ತಿರುವಂಥದ್ದು ಆದರೆ ಅದು ಮಿಸ್ಅಂಡರ್ಸ್ಟುಡ್ ಆಗಿದೆ ನಿಜವಾದ ಪ್ರಾಣಾಯಾಮ ಯಾವುದು ಅಂದರೆ ನೋಡಿ ನಮ್ಮ ಮೂಗಿನ ಕೆಳಭಾಗ ಮೇಲ್ದುಡಿಯ ಮೇಲ್ಭಾಗದಲ್ಲಿ ಒಂದು ಗುಣಿ ಇರುತ್ತೆ ಇಲ್ಲಿ ಅದನ್ನು ಸಿಂಹಾಸನ ಅಂತ ಕರಿತೀವಿ ಇಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಎರಡೂ ಮೂಗಿನ ಹೊಳ್ಳೆಗಳಲ್ಲಿ ಉಸಿರು ಹೇಗೆ ಒಳಗೋಗುತ್ತೆ ಉಸಿರು ಹೇಗೆ ಹೊರಗೆ ಬರುತ್ತೆ ಅನ್ನೋದನ್ನ ಭಾವದಿಂದ ನೋಡುವ ಒಂದು ಪರಿಸ್ಥಿತಿಯನ್ನ ಅನಾಪಾನ ಅಂತಾರೆ ಅಂದ್ರೆ ಪ್ರಾಣವನ್ನ ಧ್ಯಾನದಿಂದ ಗಮನಿಸುವುದು ಅಂತಷ್ಟೇ ಪ್ರಾಣವನ್ನ ಹಿಡಿದಿಡುವುದು ಪ್ರಾಣವನ್ನ ಚಲಿಸುವುದು ನಾವೇ ಇಂಟರ್ಫಿಯರ್ ಆಗೋದು ಅಂತಲ್ಲ ಉಸಿರು ಜೋರಾಗಿ ತಗೊಳ್ಳಿ ಉಸಿರು ಹೊರಗ್ ಬಿಡಿ ಇವೆಲ್ಲ ಲೇಟರ್ ಸ್ಟೇಜಸ್ ಅಲ್ಲಿ ಮನುಷ್ಯ ಮಾಡಿಕೊಂಡದ್ದು ಆದ್ರೆ ಪ್ರಾಕೃತಿಕವಾಗಿ ನಾವು ಉಸಿರನ್ನು ಆಡ್ತಾ ಇರೋದನ್ನ ಗಮನಿಸುವುದು ಅನಾಪಾನ ಇದು ಯೋಗದ ಮುಖ್ಯ ಹೆಜ್ಜೆ ಇದು ಈ ಪ್ರಾಣಿ ಇಷ್ಟೊತ್ತು ನಾವು ನೋಡಿದ್ದು ಅದು ಅಬ್ಸರ್ವ್ ಮಾಡ್ತಾ ಇರುತ್ತಷ್ಟೇ ಆದ್ರೆ ಯಾಕೆ ಇಷ್ಟೊಂದು ವಿಚಾರ ಹೇಳ್ತಾ ಅಂದ್ರೆ ನೀವು ಇವಾಗ ಪ್ರಾಣಾಯಾಮದಲ್ಲಿ ಇದೇ ನಾಯಿಯ ಪರಿಸ್ಥಿತಿಯನ್ನ ನೀವು ಏನು ಕೆಲಸ ಮಾಡಿದೆ ಈ ನಾಯಿನ ಓಡಿಸದೆ ಸುಮ್ಮನೆ ಒಂದು ಕಡೆ ಕೂಡಿಸ್ಬಿಟ್ಟು ಹಿಂಗೆ ಉಸಿರಾಡು ಅಂದರೆ ಆಡಲ್ಲ ಅದು ತುಂಬ ನೋಡಿ ನೋಡಿ ಎಷ್ಟು ಆಕ್ಟಿವ್ ಇದೆ ತುಂಬ ನಾಯಿಗಳು ಏನನ್ನೂ ಓಡದೆ ತುಂಬ ಹೊತ್ತು ಮಲಗಿರೋ ಸಮಯದಲ್ಲಿ ಅನೇಕ ಸಲ ಉಸಿರೇ ನಿಂತೋಗಿರುತ್ತೆ ಅದಕ್ಕೆ ಶಾಂತ ಅತ್ಯಂತ ಶಾಂತದ ಅವಸ್ಥೆ ಹಾಗೆ ನೋಡಿ ಇವಾಗ ನಿಮ್ಗೆ ತೋರಿಸ್ತೀನಿ ಉಸಿರಾಡುವ ಕ್ರಿಯೆ ಅದು ಎಷ್ಟು ಕೆಲಸ ಮಾಡಿರುತ್ತೋ ಅಷ್ಟು ಉಸಿರಾಡತ್ತೆ ಪ್ರಾಣಿಗಳು ಇದೇ ಪ್ರಾಣಾಯಾಮ ಅಂದರೆ ನಾವು ಅಷ್ಟೇ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಉಸಿರಾಡಬೇಕು ಅದನ್ನು ಗಮನಿಸಬೇಕು ಅಷ್ಟೇ ವಿನಃ ನಾವು ಏನು ಕೆಲಸ ಮಾಡದೆ ಕೂತ್ಕೊಳ್ಳೋದು ಜೋರಾಗಿ ಉಸಿರಾಡ್ಕೊಳ್ಳೋದು ನಾಯಿ ಥರ ಜೋರಾಗಿ ಉಸಿರು ಬಿಡೋದು ಮತ್ತೆ ನಿಧಾನಕ್ಕೆ ಹೇಳ್ಕೊಳ್ಳೋದು ನಿಧಾನಕ್ಕೆ ಬಿಡೋದು ಮತ್ತೆ ತುಂಬ ನಿಧಾನಕ್ಕೆ ಹೇಳ್ಕೊಳ್ಳೋದು ತುಂಬ ನಿಧಾನ ಇದಕ್ಕೆ ಅನೇಕ ಹೆಸರುಗಳಿಟ್ಬಿಟ್ಟು ಅನೇಕ ಸಂತರು ಇದನ್ನು ಕಲ್ಸೋಕೆ ಎಂಟ್ನೂರು ಒಂಬೈನೂರು ಆವಾಗಲೇ ತಗೋತಾಯಿದ್ರು ಇವಾಗೆಲ್ಲ ಸಾವಿರದ ಎಂಟುನೂರು ಹಾಗೆಲ್ಲ ತಗೋತಾರೆ ಇವಾಗ ಈ ರೀತಿ ಇದನ್ನು ಮೋಡಿ ಆಗಬೇಡಿ ನೀವು ದಯವಿಟ್ಟು ಏನಿಲ್ಲ ಪ್ರಾಣಾಯಾಮ ಅಂದ್ರೆ ನಮ್ಮ ಪ್ರಾಣ ನಮ್ಮಲ್ಲಿ ಹೇಗೆ ಹೋಗುತ್ತೆ ಹೇಗೆ ಹೊರಬರುತ್ತೆ ಅನ್ನೋದನ್ನ ಗಮನಿಸಬೇಕು ಇದನ್ನ ಆನಾಪಾನ ಅಂತಾರೆ ಇದರ ಮುಕ್ ಇನ್ನೂ ಮುಂದಿನ ಸ್ಟೇಜಸ್ ಅಲ್ಲಿ ಮನಸ್ಸನ್ನು ಹಿಡಿತಕ್ಕೆ ತಗೊಳ್ಳೋದನ್ನ ಇದನ್ನ ಅಂತಃ ಪಶ್ಯನ ಅಂತಾರೆ ಇದು ಕೃಷ್ಣ ಹೇಳ್ಕೊಟ್ಟ ಬುದ್ಧ ಕಲಿಸಿದ ಇದು ಬಿಟ್ರೆ ಇದು ನ್ಯಾಚುರಲ್ ಇದು ಕಲಸೋದೇನು ಇಲ್ಲ ಇವಾಗ ಪ್ರಾಣಿಗೆ ಯಾರು ಕಲಿಸಿದ್ರು ಇದೆಷ್ಟು ಚೆನ್ನಾಗಿ ಏನು ಕೆಲಸ ಮಾಡಿದ್ರೆ ದೀರ್ಘ ಹೊಸರಾಡುತ್ತೆ ತುಂಬ ಓಡಿದ್ರೆ ಜೋರಾಗಿ ಉಸಿರಾಡುತ್ತೆ ಇದು ನ್ಯಾಚುರಲ್ ಆಗಿರಬೇಕು ನಾವು ಅಷ್ಟೇ ತುಂಬ ಕಷ್ಟಪಟ್ಟು ದುಡ್ದಾಗ ಜಾಸ್ತಿ ಉಸಿರಾಡ್ತೀವಿ ಕಷ್ಟನೇ ಇಲ್ಲದೇ ಇದ್ದಾಗ ಕಡಿಮೆ ಉಸಿರಾಡ್ತೀವಿ ಮೊನ್ನೆ ತಾನೇ ನಿಮಗೆ ಸಾಲು ಮರದ ತಿಮ್ಮಕ್ಕ ಅವರನ್ನು ಪರಿಚಯ ಮಾಡಿಸ್ಕೊಟ್ಟಾಗ ಅವರಿಗೆ ನೂರ ಎಂಟು ವರ್ಷ ಅವರು ಯಾವ ಪ್ರಾಣಾಯಾಮೂ ಮಾಡಿಲ್ಲ ಅವ್ರ ಜೀವನಮಾನದಲ್ಲೆಲ್ಲ ಮಾಡಿದ್ದು ಹಾರ್ಡ್ ವರ್ಕ್ ಅವರು ಆ ವಿಡಿಯೋದಲ್ಲಿ ನೀವು ನೋಡ್ಬೋದು ತನ್ನ ಮುಂಗಾಲ್ ಮೇಲೆ ಭಾರ ಇಟ್ಟು ಬಗ್ಗಿ ಐದು ನಿಮಿಷ ನಿಂತಿದ್ರು ನಮಗೆ ಗಾಬರಿಯಾಗಿ ಕೂತ್ಕೊಳ್ಳಿಮ್ಮ ಕೂತ್ಕೊಳ್ಳಿಮ್ಮ ಅಂತ ಹೇಳಿದ್ದು ಅಷ್ಟು ಶಕ್ತಿ ಇದೆ ನೂರ ಎಂಟರಲ್ಲಿ ಅವರು ಯಾವ ಯೋಗಾಸನ ಮಾಡಿದ್ದಾರೆ ಹಾಗಂತ ಅವರತ್ರ ಯೋಗದ ಎನಿಮಿ ಅಲ್ಲ ಯೋಗವನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳೋ ಉದ್ದೇಶನೇ ಈ ವಿಡಿಯೋ ಏನಿಲ್ಲ ಇನ್ನು ಮುಂದೆ ನಾವು ನಾವು ಕೆಲಸಕ್ಕೆ ತಗ್ಗಟ್ಟಾಗಿ ಉಸಿರಾಡೋಣ ಅದನ್ನು ಗಮನಿಸೋಣ ಇದೇ ನಿಜವಾದ ಪ್ರಾಣಾಯಾಮ ಇದನ್ನು ಹೇಳ್ತಾ ಏನಾದರೂ ತಪ್ಪುಗಳಿದ್ರೆ ಮನ್ನಿಸಿ ಅಹೋರಾತ್ರ